नमस्कार नानु पृथ्वीराज हरनहळ्ळि इदु बिग कोरोना शॉकिंग सुद्दि ಏನದು ಬಿಗ್ ಕೊರೋನಾ ಶಾಕಿಂಗ್ ಸುದ್ದಿ ಅಂತ ಅನ್ಕೊಳ್ತಾ ಇದ್ದೀರಾ? ನಿನ್ನೆ ಪಿಯುಸಿ ಪರೀಕ್ಷೆ ನಡೆಯಿತು. ಪಿಯುಸಿಯಲ್ಲಿ ಉಳಿದಿದ್ದಂತ ಒಂದೇ ಒಂದು ಪರೀಕ್ಷೆ ಇಂಗ್ಲಿಷ್ ಪರೀಕ್ಷೆ, ಅದು ನಿನ್ನೆ ನಡೆಯಿತು, ನಿಮ್ಗೆ ಗೊತ್ತಿದೆ. ನಿನ್ನೆ ಪಿಯುಸಿ ಪರೀಕ್ಷೆ ಬರೆದಿದ್ದಂತ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂತ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು ಸಂಜೆ ಗೊತ್ತಾಗುತ್ತೆ. ಜಯನಗರದ ಎನ್ಎಂಕೆ ಆರ್ವಿ ಕಾಲೇಜಿನಲ್ಲಿ ಪರೀಕ್ಷೆಯನ್ನ ಬರೆದಿದ್ದಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಪರೀಕ್ಷಾ ಕೇಂದ್ರ ಇತ್ತು. ನಿನ್ನೆ ಸಚಿವ ಸುರೇಶ್ ಕುಮಾರ್ ಇದೇ ಕಾಲೇಜಿಗೆ ಹೋಗಿದ್ರು. ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಂತ ವಿದ್ಯಾರ್ಥಿನಿಗೆ ಈಗ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅಧಿಕಾರಿಗಳ ಕಣ್ತಪ್ಪಿಸಿ ಪರೀಕ್ಷೆಗೆ ಬಂದಿದ್ದಳು ವಿದ್ಯಾರ್ಥಿನಿ ಅಂತ ಹೇಳಲಾಗ್ತಾ ಇರುವಂತದ್ದು. ಕೈಗೆ ಸೀಲ್ ಹಾಕಿದ್ರು ಕೂಡ ಅಳಿಸಿಕೊಂಡು ಪರೀಕ್ಷೆಗೆ ಬಂದಿದ್ದಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸಚಿವರು, ಅಧಿಕಾರಿಗಳು, ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೆ ಈಗ ಟೆನ್ಷನ್ ಶುರುವಾಗಿದೆ. ಪರೀಕ್ಷೆಯಲ್ಲಿ ಅಂದ್ರೆ ಸಚಿವರು ಕೂಡ ಒಂದು ಕಾಲೇಜಿಗೆ ಹೋಗಿದ್ರು, ಇನ್ನೊಂದ್ ಕಡೆ ಅಧಿಕಾರಿಗಳು, ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೆ ಟೆನ್ಷನ್ ಈಗ ಮನೆ ಮಾಡಿರುವಂತದ್ದು. ಪರೀಕ್ಷಾ ಕೇಂದ್ರದಲ್ಲಿದ್ದಂತ ವಿದ್ಯಾರ್ಥಿಗಳಿಗೆಲ್ಲ ಟೆನ್ಷನ್ ಮನೆ ಮಾಡಿದೆ. ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಕ್ವಾರಂಟೈನ್ ಫಿಕ್ಸ್ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ. ಪಾಸಿಟಿವ್ ಬಂದಂತ ಸಂದರ್ಭದಲ್ಲಿ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಯಾಕೆಂದ್ರೆ ಎನ್ಎಂಕೆ ಆರ್ವಿ ಕಾಲೇಜ್ ದೊಡ್ಡ ಕಾಲೇಜ್, ದೊಡ್ಡ ಕಾಲೇಜ್ ಅಂದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕೆ ಬಂದಿದ್ರು ನಿನ್ನೆ. ಸೊ ಈ ಹುಡುಗಿಗೆ ಪಾಸಿಟಿವ್ ಬಂದಿದ್ದೆ ಆದಲ್ಲಿ, ಪರೀಕ್ಷೆಯನ್ನ ಬರೆದಿದ್ದೆ ಆದಲ್ಲಿ ನಿಜಕ್ಕೂ ಇದು ಶಾಕಿಂಗ್ ಆಗಿರುತ್ತೆ. ಎನ್ಎಂಕೆ ಆರ್ವಿ ಕಾಲೇಜಲ್ಲಿ ಪರೀಕ್ಷೆಯನ್ನ ಬರೆದಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಂತ ಪೋಷಕರಿಗಾಗಿರ್ಬೋದು, ಆ ಒಂದು ಶಾಲೆಯ ಪ್ರಿನ್ಸಿಪಾಲ್ ಹಾಗೆ ಶಿಕ್ಷಣ ಸಿಬ್ಬಂದಿಗಳಾಗಿರ್ಬೋದು, ಇನ್ನೊಂದ್ ಕಡೆ ಅಲ್ಲಿಗೆ ಬಂದಿದ್ದಂತ ಅಧಿಕಾರಿಗಳು ಹಾಗೆ ಸಚಿವರು ಬೇರೆ ಭೇಟಿಯನ್ನ ನೀಡಿದ್ರಂತೆ. ಸೊ ಇವ್ರಿಗೆಲ್ಲರಿಗೂ ಕೂಡ ಆತಂಕ ಮನೆ ಮಾಡಿದೆ. ಅದಕ್ಕೇನೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಕಟ್ಟೆಚ್ಚರವನ್ನ ವಹಿಸಿಕೊಂಡು ಈ ಒಂದು ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಆಗಿತ್ತು. ಆದ್ರೂ ಕೂಡ ಸಾಕಷ್ಟು ಕಡೆ ವೈಫಲ್ಯ ಕಂಡಿದ್ವಿ, ನಾವು ಅದನ್ನ ತೋರಿಸಿದ್ವಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಪಿ ಯು ಸಿ ಪರೀಕ್ಷೆ ಬರೆದಿದ್ದಂತ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿರುವಂತದ್ದು ಕನ್ಫರ್ಮ್? ಥಾಮಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಪಿ ಯು ಸಿ ಪರೀಕ್ಷೆಯನ್ನ ಬರೆದಿದ್ದಂತ ವಿದ್ಯಾರ್ಥಿನಿಗೆ ಇಲ್ಲಿ ಪಾಸಿಟಿವ್ ಬಂದಿರುವಂತದ್ದು ಕನ್ಫರ್ಮ್? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನಿಮ್ಗೆ ತೋರಿಸ್ತಾ ಇದ್ವಿ. ನಿಜಕ್ಕೂ ಅಕಸ್ಮಾತ್ ಪರೀಕ್ಷೆಯನ್ನ ಬರೆದಿದ್ದಂತ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿದ್ದೇ ಆಗಿದ್ರೆ ಅದು ನಿಜಕ್ಕೂ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಅಲ್ಲಿದ್ದಂತ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಆತಂಕ ಮನೆ ಮಾಡಿರುತ್ತೆ. ಯಾಕೆಂದ್ರೆ ಮೂರು ತಿಂಗಳಾದ ಮೇಲೆ, ಮಾರ್ಚ್ 23ನೇ ತಾರೀಕಿತ್ತು ಆ ಒಂದು ಎಕ್ಸಾಮು, ಆದರೆ ಕೊರೋನಾದ ಭೀತಿಯ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಮುಂದೂಡ್ಕೊಂಡು ಬರಲಾಗಿತ್ತು. ಅಂತೂ ಇಂತೂ ನಿನ್ನೆ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಬಟ್ ಈಗ ನೋಡಿ ಯಾವ ರೀತಿಯಾದಂತ ಆತಂಕ ಮನೆ ಮಾಡಿದೆ ಅಂತ. ಇದು ಎಫೆಕ್ಟ್ ಆಗುವಂತದ್ದು ಕೇವಲ ಆ ಮಕ್ಕಳಿಗೆ ಮಾತ್ರ ಅಲ್ಲ, ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ಲ SSLC ಎಕ್ಸಾಮು, ಆ ಒಂದು ಪರೀಕ್ಷೆಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಆ ಮಕ್ಕಳನ್ನ ಯಾವ ರೀತಿಯ ಕಳಿಸ್ಬೇಕು ಎಕ್ಸಾಮ್ ಬರೀಲಿಕ್ಕೆ ಅನ್ನೋದು ಪೋಷಕರಿಗೆ ಈಗ ಎದುರಾಗುವಂತ ಒಂದು ಟೆನ್ಷನ್. SSLC ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಬರೆಸ್ಬೇಕಾ ಬೇಡವಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಕಸ್ಮಾತ್ ಈ ಹುಡುಗಿಗೆ ಪಾಸಿಟಿವ್ ಬಂದಿದ್ದೇ ಕನ್ಫರ್ಮ್ ಆಗಿದ್ದಂತ ಸಂದರ್ಭದಲ್ಲಿ, ಸೊ ಹೀಗಾಗಿನೇ ಶಿಕ್ಷಣ ಇಲಾಖೆ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲೇಬೇಕು ಅಂತ ನಾವು ಹೇಳ್ತಾನೆ ಇದ್ದಿದ್ದು. ಪಿಯು ಪರೀಕ್ಷೆ ಬರೆದಂತ ಸೋಂಕಿತೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು, ಅದ್ರ ಬಗ್ಗೆ ಇನ್ನಷ್ಟು ಕನ್ಫರ್ಮೇಶನ್ ಸಿಗಬೇಕು. ಪಿಯು ಪರೀಕ್ಷೆಯನ್ನ ಎನ್ಎಂಕೆ ಆರ್ವಿ ಕಾಲೇಜಿನಲ್ಲಿ ಕ್ವಾರಂಟೈನ್ ನಲ್ಲಿ ಇದ್ದಂತ ವಿದ್ಯಾರ್ಥಿನಿ, ಆಕೆಯ ಕೈನಲ್ಲಿ ಸೀಲ್ ಅನ್ನ ಕೂಡ ಹಾಕಲಾಗಿತ್ತಂತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಥಾಮಸ್. ಎಸ್ ಥಾಮಸ್, ಪಿ ಯು ಸಿ ಪರೀಕ್ಷೆಯನ್ನ ನಿನ್ನೆ ಬರೆದಂತ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿರುವಂತದ್ದು ಕನ್ಫರ್ಮ್? ಹೌದು ಪೃಥ್ವಿ, ಮೂಲಗಳು ಅದೇ ರೀತಿ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಪಿ ಯು ಸಿ ಪರೀಕ್ಷೆಯನ್ನ ತುಂಬಾ ಸುರಕ್ಷಿತವಾಗಿ, ಯಾಕಂದ್ರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರು ಕೂಡ ಪೋಷಕರಲ್ಲಿ ಮತ್ತೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆತಂಕ ಗೊಂದಲ ಇತ್ತು. ಯಾಕಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಹೊರತಾಗಿ ಕೂಡ ಬೆಂಗಳೂರಿನಲ್ಲಿ ವ್ಯಾಪಕವಾಗ್ತಿರುವಂತಹ ಕೊರೋನಾ ಸೋಂಕಿನ ಪ್ರಕರಣಗಳಿಂದಾಗಿ ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳು ಮಾನಸಿಕವಾಗಿ
ಸಾಕಷ್ಟು ಒತ್ತಡಕ್ಕೆ ಕೂಡ ಸಿಲುಕಿದ್ರು ಅದರ ನಡುವೆನೂ ಕೂಡ ಸರ್ಕಾರ ಇಲ್ಲ ಎಕ್ಸಾಮ್ ನಾವು ತುಂಬಾ ಸುರಕ್ಷಿತವಾಗಿ ಬರುತ್ತೇವೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಮಾತ್ರ ಹೇಳಿತ್ತು ಅದರ ನಡುವೆ ಎಲ್ಲೋ ಒಂದು ಕಡೆ ನಿನ್ನೆ ಎನ್ಎಂಕೆಆರ್ವಿ ಕಾಲೇಜು ಜಯನಗರದ ನಾಲ್ಕನೇ ಹಂತದಲ್ಲಿ ಬರುವಂತ ಎನ್ಎಂಕೆಆರ್ವಿ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿನಿಯೊಬ್ಬಳು ಕೊರೋನಾ ಪಾಸಿಟಿವ್ ಇತ್ತು ಆಕೆಯ ಸ್ವಾಬ್ ರಿಪೋರ್ಟ್ ಅನ್ನು ಕೂಡ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಕ್ವಾರಂಟೈನ್ ಅಲ್ಲೂ ಕೂಡ ಇದ್ಲು ಆಕೆ ಯಾವುದೇ ರೀತಿಯಲ್ಲೂ ಕೂಡ ಹೊರಗಡೆ ಹೋಗುವಂತ ಟೈಮ್ ಅಲ್ಲಿ ಅಥವಾ ಇಂತ ಎಕ್ಸಾಮ್ ಥಾಮಸ್ ನಿನ್ನೆ ಎಕ್ಸಾಮ್ ಬರ್ದ್ ಬಂದಾದ್ಮೇಲೆ ಅವಳಿಗೆ ಪಾಸಿಟಿವ್ ಇರೋದು ಕನ್ಫರ್ಮ್ ಆಗಿದ್ದ ಅದಕ್ಕಿಂತ ಮುಂಚೆನ ಕೂಡ ಕನ್ಫರ್ಮ್ ಆಗಿತ್ತು ಅಂತ ಹೇಳಲಾಗ್ತಿದೆ ಯಾಕಂತೇಳಿದ್ರೆ ಬಂದ್ಲು ಆಕೆ ಆಸ್ಪತ್ರೆಯಿಂದ ಹೊರಗೆ ಇಲ್ಲಿ ಪೃಥ್ವಿ ಏನಾಗತ್ತೆ ಅಂತ ಹೇಳ್ತಾರೆ ಏನಾಗತ್ತೆ ಅಂತ ಹೇಳಿದ್ರೆ ಈಗ ಅವ್ರ ಎಕ್ಸಾಮ್ ಬರೆಯುವಂತ ಟೈಮ್ ಅಲ್ಲಿ ಅವ್ರ ಕೈ ಮೇಲೆ ಸೀಲ್ ಹಾಕಲಾಗಿರುತ್ತೆ ಹೋಮ್ ಕ್ವಾರಂಟೈನ್ ದಿನ ಏನಿರುತ್ತೆ ಅಲ್ಲಿವರೆಗೂ ಕೂಡ ಆ ಒಂದು ಸೀಲ್ ಅನ್ನ ಯಾರು ಕೂಡ ಅಳಿಸಬಾರ್ದು ಆದ್ರೆ ಈ ವಿದ್ಯಾರ್ಥಿನಿ ಏನ್ ಮಾಡಿದಾಳೆ ಎಕ್ಸಾಮ್ ಅನ್ನ ಸಾಗಿರಿ ಸಂಪರ್ಕದಲ್ಲಿ ಥಾಮಸ್ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಇಡೀ ಬೆಂಗಳೂರ ಬೆಚ್ಚಿ ಬೀಳಿಸುವಂತ ಬಿಗ್ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಚಿರಂಜೀವಿ ಸರ್ಜಾ ಅಂತಿಮ ದರ್ಶನಕ್ಕೆ ಹೋಗಿದ್ದಂತ ವೃದ್ಧ ಸಾವನ್ನಪ್ಪಿದ್ದಾರೆ ಏರೋಹಳ್ಳಿ ವಾರ್ಡ್ನ 60 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರುವಂತದ್ದು ಆ ಒಂದು ಅಂತ್ಯ ಸಂಸ್ಕಾರದ ವೇಳೆ ಆ ವ್ಯಕ್ತಿ ಹಾಜರಿದ್ರಂತೆ 60 ವರ್ಷದ ವ್ಯಕ್ತಿ ಚಿರಂಜೀವಿ ಸರ್ಜಾ ಅಂತಿಮ ದರ್ಶನಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಹಾಜರಾಗಿದ್ರು ಏರೋಹಳ್ಳಿ ವಾರ್ಡ್ನ 60 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಚಿರಂಜೀವಿ ಸರ್ಜಾ ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಹಾಗೆ ಸಾರ್ವಜನಿಕರು ಸೇರಿದಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾದಂತಹ ಆತಂಕ ಮನೆ ಮಾಡ್ತಾ ಇದೆ ಈ ಎರಡು ಪ್ರಕರಣಗಳು ಅಷ್ಟೇ ನಾಟ್ ಓನ್ಲಿ ಚಿರಂಜೀವಿ ಸರ್ಜಾ ಕೇಸ್ ಈ ಪಿ ಯು ಸಿ ವಿದ್ಯಾರ್ಥಿಯ ಕೇಸ್ ಕೂಡ ಹಂಗೆ ಆಗಿದೆ ಇನ್ನೊಂದ್ ಕಡೆ ಈ ಒಂದು ಅಂತ್ಯಕ್ರಿಯೆಯಲ್ಲಂತೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ರೋಡಿನ ಉದ್ದಕ್ಕೂ ಕೂಡ ಸೇರಿದ್ರು ಆ ವೃದ್ಧ ಒಬ್ಬ ಸಾವನ್ನಪ್ಪಿರುವಂತದ್ದು 60 ವರ್ಷದ ವೃದ್ಧ ಆತನಿಗೆ ಕೊರೋನಾ ಪಾಸಿಟಿವ್ ಇತ್ತು ಏರೋಹಳ್ಳಿ ವಾರ್ಡ್ ನಲ್ಲಿ ಆತ ಇದ್ದಿದ್ದಂತದ್ದು ಚಿರಂಜೀವಿ ಸರ್ಜಾ ಅಂತಿಮ ದರ್ಶನಕ್ಕೆ ಹೋಗಿದ್ರು ಈ ಮೃತ ಸೋಂಕಿತ ವೃದ್ಧ ಈ ವ್ಯಕ್ತಿ ಕೂಡ ಅಂತಿಮ ದರ್ಶನದಲ್ಲಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತೆ ನೋಡಿ ಯಾವ ರೀತಿಯಾದಂತ ಒಂದು ಆಪತ್ತು ಎದುರಾಗ್ಬಿಡ್ತು ಅಂತ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಮೊದಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಸುಮಾರು 2000ಕ್ಕೂ ಹೆಚ್ಚಿನ ಜನಕ್ಕೆ ಈ ಒಂದು ಸೋಂಕು ಹರಡಿರುವಂತದನ್ನ ನಾವು ಈ ಬೇರೆ ವಿದೇಶಗಳಲ್ಲಿ ಬಂದಿರುವಂತದನ್ನ ಗಮನಿಸ್ತಾ ಇದ್ವಿ ಇನ್ನ ಭಾರತದಲ್ಲಿ ಒಬ್ಬ ಸೋಂಕಿತನಿಂದ ಮ್ಯಾಕ್ಸಿಮಮ್ 253 ಜನರವರೆಗೂ ಕೂಡ ಸೋಂಕು ಹರಡಬಹುದಾದಂತ ಚಾನ್ಸಸ್ ಇದೆಯಂತೆ ಇನ್ನ ಈ ಸೋಂಕಿತ ವ್ಯಕ್ತಿ ಬೇರೆ ಅದು ವೃದ್ಧ ಬೇರೆ 60 ವರ್ಷದ ವೃದ್ಧ ಆತ ಈ ಒಂದು ಅಂತಿಮ ದರ್ಶನದ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತೆ ಈಗ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ಸ್ ಗಳನ್ನ ಇಲ್ಲಿ ಟ್ರೇಸ್ ಮಾಡಲಾಗುತ್ತೆ ಅನ್ನೋದೇ ಪ್ರಶ್ನೆ ಆಗ್ಬಿಡುತ್ತೆ ಯಾಕೆಂದ್ರೆ ಅಲ್ಲಿ ಯಾರ್ಯಾರಿದ್ರು ಏನು ಎತ್ತ ಅಂತ ಆತ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾನೆ ಆತನಿಂದ ಅಂತೂ ಬಾಯಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆ ವೃದ್ಧನ ಜೊತೆ ಹೋಗಿದ್ದಂಥವ್ರು ಯಾರು ಏನು ಎತ್ತ ಅವರೇ ಈಗ ಇನ್ಫಾರ್ಮೇಶನ್ ಅನ್ನ ನೀಡಬೇಕಾಗಿರುವಂಥದ್ದು ಯಾರ ಜೊತೆ ಹೋಗಿದ್ದ ವೃದ್ಧ ಯಾರೆಲ್ಲ ಇದ್ರು ಆ ವೃದ್ಧನ ಸುತ್ತಮುತ್ತ ಇದೆಲ್ಲದೂ ಕೂಡ ಸದ್ಯಕ್ಕೆ ಇರುವಂತ ಪ್ರಶ್ನೆ ಆರೋಗ್ಯ ಇಲಾಖೆಗೆ ನಿಜಕ್ಕೂ ಈಗ ಸವಾಲಿನ ವಿಚಾರಣೆ ಇದು ಈ ವೃದ್ಧ ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಆರೋಗ್ಯ ಇಲಾಖೆಗೆ ಆತಂಕ ಮನೆ ಮಾಡಿರುತ್ತೆ ಸಾಕಷ್ಟು ಜನ ಬಂದಿದ್ರು ಅದರಲ್ಲಿ ಈ ವೃದ್ಧನಿಗೊಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದು ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಎಸ್ ಥಾಮಸ್ ನೋಡ್ತಾ ಇದ್ವಿ ಇಲ್ಲಿ 60 ವರ್ಷದ ವೃದ್ಧ ಸಾವನ್ನಪ್ಪಿರುವಂತದ್ದು ಈಗ ಏನ್ ಮಾಹಿತಿ ಲಭ್ಯವಾಗ್ತದೆ ಯಾವಾಗ ಅಂದ್ರೆ ಎಲ್ಲಿ ಭಾಗಿಯಾಗಿದ್ದಂಥದ್ದು ಯಾವ ರೀತಿಯಾದಂತ ಸಂಪರ್ಕ ಯಾರೀತನನ್ನ ಕರ್ಕೊಂಡೋಗಿದ್ದು ಈ ವೃದ್ಧನನ್ನ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ ಚಿರಂಜೀವಿ ಸರ್ಜಾ ಅವರ ಒಂದು ಅಂತ್ಯ ಸಂಸ್ಕಾರದ ಒಂದು ಪ್ರಕ್ರಿಯೆ ಇರ್ಬೋದು ಅಂತ ಹೇಳಿದ್ರೆ ಅವರ ಬಾಡಿಯನ್ನು ಇಟ್ಟಂತ ಮನೆಯಿಂದ ಹಿಡಿದು ಅವರ ಅಂತ್ಯ ಸಂಸ್ಕಾರ ನಡೆದಂತ ಕನಕಪುರ ರಸ್ತೆಯ ಫಾರ್ಮ್ ಹೌಸ್ ನವರೆಗೂ ಕೂಡ ಏನು ಪ್ರಕ್ರಿಯೆಗಳು ನಡೆದಿತ್ತು ಈ ವೃದ್ಧ ಯಾವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಮಣ್ ಮಾಡುವಂತ ಸಂದರ್ಭದಲ್ಲಿದ್ರು ಅಥವಾ ಅಂತಿಮ ದರ್ಶನ ಪಡ್ಕೊಳ್ಳುವಂತ ಹಂತದಲ್ಲಿದ್ರು ಅಥವಾ ಅಂತ್ಯ ಸಂಸ್ಕಾರದ ಪಯಣ ನಡೀತಲ್ಲ ಆ ಒಂದು ಹಂತದಲ್ಲಿ ಅವರಿದ್ರು ಅದ್ಯಾವುದೂ ಕೂಡ ಸ್ಪಷ್ಟವಾಗ್ತಿಲ್ಲ ಆದ್ರೆ ಒಂದೊಂದು ಸ್ಪಷ್ಟಪಡಿಸಲಾಗ್ತಿದೆ ಚಿರಂಜೀವಿ ಸರ್ಜಾರ್ ಅವರ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಅವ್ರು ಪಾಲ್ಗೊಂಡಿದ್ರು ಅಂತ ಹೇಳಿ ಇದು ಈಗ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದುಬಿಟ್ಟಿದೆ ಯಾಕಂದ್ರೆ 60 ವರ್ಷ ಮತ್ತೆ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಅನ್ನು ಹುಡ್ಕುವಂತದ್ದು ಕೂಡ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಎಲ್ಲೊಂದ್ ಕಡೆ ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆ ದಿನೇ ದಿನೇ ಒಂದಲ್ಲ ಒಂದ್ ರೀತಿಯಲ್ಲಿ
ಒಂದು ರೀತಿ ಕಗ್ಗಂಟು ಏನಾಗ್ತಾ ಇದೆ, ಆ ಒಂದು ಕಗ್ಗಂಟನ್ನ ಬಿಡಿಸುವಂತದ್ದು ದೊಡ್ಡ ಮಟ್ಟದ ಸಮಸ್ಯೆ. ಈಗ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಹುಡುಕುವಂತ ಒಂದು ದೊಡ್ಡ ಮಟ್ಟದ ಸವಾಲು ಈಗ ಬಿಬಿಎಂಪಿ ಮುಂದಗಡೆ ಇದೆ, ಆರೋಗ್ಯ ಇಲಾಖೆ ಮುಂದಗಡೆ ಇದೆ. ಅದರಲ್ಲೂ ಚಿರಂಜೀವಿ ಸರ್ಜಾರ್ ಅವರ ಈ ಒಂದು ಅಂತ್ಯ ಸಂಸ್ಕಾರ ಇರ್ಬೋದು, ಅಂತಿಮ ದರ್ಶನ ಪ್ರಕ್ರಿಯೆಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲಾಗಿಲ್ಲ ಅಂತೇಳಿ ಈಗಾಗಲೇ 58 ಪ್ರಕರಣಗಳು ನಿನ್ನೆ ಸರ್ಜಾರ್ ಅವರ ಅಭಿಮಾನಿಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವಂತದ್ದು ಕೂಡ ನೋಡಿದೀವಿ. ಅದರ ನಡುವೆ 60 ವರ್ಷದ ವೃದ್ಧ, ಈಗ ಈ ವೃದ್ಧ ಸಾವನ್ನಪ್ಪಿದ್ರಲ್ಲ, ಸಾವನ್ನಪ್ಪಾದ್ಮೇಲೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿದ್ದ ಅಥವಾ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರ, ಈಗ ಸಾವನ್ನಪ್ಪಿದ್ದ ಇವರು? ಅಲ್ಲ, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಾದ್ಮೇಲೆ ಕೆಲವೊಂದು ಸೋಂಕುಗಳು ಏನ್ ಕಂಡು ಬರುತ್ತೆ ಪೃಥ್ವಿ, ಆ ಸೋಂಕುಗಳನ್ನ ಎಲ್ಲೋ ಒಂದ್ ಕಡೆ ಪತ್ತೆ ಮಾಡಿದಂತ ಟೈಮಲ್ಲಿ ಆತನಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತ. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ ನಂತರದಲ್ಲಿ ಅವರೇನು ಅಸ್ವಸ್ಥರಾದ್ರು, ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಒಂದಷ್ಟು ಚಿಕಿತ್ಸೆಗಳನ್ನ ಕೊಟ್ಟು ಅವರಿಗೆ ಕ್ವಾರಂಟೈನ್ ಅಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನೇ ನಪ್ಪಿದ್ದಾರೆ. ಆ ನಂತರದಲ್ಲಿ ಅವರು ಚಿರಂಜೀವಿ ಸರ್ಜಾರ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು ಅನ್ನೋಂತ ಸ್ಫೋಟಕ ಮಾಹಿತಿ ಬಂದಿದೆ. ಸೊ ಇಲ್ಲಿ ಸ್ಫೋಟಕ ಮಾಹಿತಿ ಬಂದಿರೋದ್ರ ಜೊತೆಗೆ ಅವರ ಜೊತೆಗೆ ಯಾರ್ಯಾರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಈ ಟ್ರಾವೆಲ್ ಹಿಸ್ಟ್ರಿ ಹುಡ್ಕೋ ಅಂತ ದೊಡ್ಡ ಮಟ್ಟದ ಸಮಸ್ಯೆ ಆಗಿರೋದ್ರಿಂದ ಅಂತ್ಯ ಸಂಸ್ಕಾರದಲ್ಲಿ ಅವರು ಭಾಗಿಯಾಗಿದ್ದೇ ಆದಲ್ಲಿ ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಗಳೇನಿದ್ದಾರೆ ಆ ಒಂದು ಕಾಂಟ್ಯಾಕ್ಟ್ ಅನ್ನು ಹುಡ್ಕುವಂತದ್ದು ಈಗ ದೊಡ್ಡ ಮಟ್ಟದ ಸವಾಲಾಗಿದೆ. ಹಾಗಾಗಿ ಅವ್ರ ಜೊತೆಗೆ ಎಷ್ಟು ಜನ ಬಂದಿದ್ದಾರೆ, ಯಾಕಂದ್ರೆ 2-2.5 ಸಾವಿರ ಜನರಿಗೆ ಅವರ ಸಂಪರ್ಕ ಇದ್ದಿತ್ತು ಅಂತ ಹೇಳಿದ್ರೆ ಅಂತವರಿಗೆ ಕೊರೋನಾ ಸೋಂಕು ಬರುವಂತ ಸಾಧ್ಯತೆಗಳು ಇರೋದ್ರಿಂದಾಗಿ ಚಿರಂಜೀವಿ ಸರ್ಜಾರ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಸಾವನ್ನಪ್ಪದಂತಹ ಈ ಒಂದು ವೃತ್ತ ಏನಿದ್ದಾರೆ ಅವರ ಜೊತೆಗೆ ಯಾರ್ಯಾರ ಸಂಪರ್ಕದಲ್ಲಿದ್ರು ಅನ್ನೋದು ಈಗ ದೊಡ್ಡ ಮಟ್ಟದ ಸವಾಲಾಗಿದೆ. ಹಾಗಾಗಿ ಅವರಿಗೂ ಕೂಡ ಆತಂಕ ನಿರ್ಮಾಣ ಆಗಿದೆ, ಯಾಕಂದ್ರೆ ಚಿರಂಜೀವಿ ಸರ್ಜಾರ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಓರ್ವ ಅಭಿಮಾನಿಯಾಗಿ ಈ ವೃತ್ತ ಪಾಲ್ಗೊಂಡಿರ್ಬೋದು. ಹಾಗಾಗಿ ಆ ವೃದ್ಧರ ಜೊತೆಗೆ ಯಾರ್ಯಾರಿದ್ರು ಅಂತ್ಯ ಸಂಸ್ಕಾರದಲ್ಲಿ ಅನ್ನೋದು ಅವರ ಜೊತೆಗೆ ಸಂಪರ್ಕದಲ್ಲಿ ಅವರ ಕುಟುಂಬದವ್ರನ್ನ ಆರೋಗ್ಯ ಇಲಾಖೆಯವ್ರ ಗ್ಯಾರಂಟಿ ವಿಚಾರಣೆಯನ್ನ ಮಾಡುವಂತ ಹಂತಕ್ಕೆ ಹೋಗಿರ್ತಾರೆ. ಈಗ ಎಲ್ಲಿ ಪಾಲ್ಗೊಂಡಿದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆಗೆ ಮಾಹಿತಿ ಸಿಕ್ಕಿದೆಯಾ ಅಥವಾ ಇನ್ನೂ ಕೂಡ ಆ ಒಂದು ಕೆಲಸವನ್ನ ಮಾಡಬೇಕಾಗಿದೆಯಾ ಆರೋಗ್ಯ ಇಲಾಖೆ? ಇಲ್ಲ, ಆ ಒಂದು ಪ್ರಕ್ರಿಯೆಗಳು ಶುರು ಆಗ್ತಾ ಇದಾವೆ. ಯಾಕಂತ ಹೇಳಿದ್ರೆ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು ಪ್ರಕ್ರಿಯೆ, ಯಾಕಂತ ಹೇಳಿದ್ರೆ ರಸ್ತೆ ಉದ್ದಕ್ಕೂ ಸಾವಿರಾರು ಜನ ಪಾಲ್ಗೊಂಡಿದ್ರು. ಹಾಗಾಗಿ ವೃದ್ಧನ ಜೊತೆಗೆ ಯಾರ್ಯಾರ ಸಂಪರ್ಕದಲ್ಲಿ ಬಂದಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗ್ತಿಲ್ಲ. ಯಾಕಂದ್ರೆ ಸಾವನ್ನಪ್ಪಿದ ಮೇಲೆ ಅವರ ಮನೆಯಲ್ಲಿ ಇರುವಂತ ಒಂದಷ್ಟು ಜನ ಕ್ವಾರಂಟೈನ್ ಗೂ ಕೂಡ ಈಗಾಗಲೇ ಒಳಪಡಿಸಿದ್ರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಆದ್ರೆ ಯಾವ ಒಂದು ಸಂದರ್ಭದಲ್ಲಿ ಅಂತಿಮ ದರ್ಶನ ಸಂದರ್ಭದಲ್ಲಿದ್ರು ಅಥವಾ ಆ ಒಂದು ಮೆರವಣಿಗೆ ಸಾಗುವಂತ ಹಾದಿಯಲ್ಲಿದ್ರು ಅಥವಾ ಅಂತಿಮ ಸಂಸ್ಕಾರ ನಡೆಯುವಂತ ಸ್ಥಳದಲ್ಲಿದ್ದು ಇದು ಸ್ಪಷ್ಟವಾಗಬೇಕಾಗಿದೆ. ಬಹುಶಃ ಕೆಲವು ನಿಮಿಷಗಳ ನಂತರದಲ್ಲಿ ಇದು ಸ್ಪಷ್ಟವಾಗುವಂತ ಅದೇ ರೀತಿ ಬಿಬಿಎಂಪಿ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದ ರೀತಿ ಅಂತ ಮಾಹಿತಿ ಕೊಡುವಂತ ಸಾಧ್ಯತೆಗಳಿದೆ ಪ್ರತಿ. ನಿಜಕ್ಕೂ ಈ ಒಂದು ಪ್ರಕರಣ ಮಾತ್ರ ದೊಡ್ಡ ಸವಾಲೇನೆ ಆರೋಗ್ಯ ಇಲಾಖೆಗೆ. ಖಂಡಿತ ಖಂಡಿತ ಪ್ರತಿ, ಯಾಕಂದ್ರೆ ಈಗಾಗಲೇ ಏನು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕಾಗಿತ್ತು ಅನ್ನುವಂತ ಅಂಶ ಈಗಾಗಲೇ ಸ್ಪಷ್ಟವಾಗ್ತಿದೆ. ಅದು ಒಂದ್ ಕಾಮನ್ ಸೆನ್ಸ್, ಯಾವುದೇ ಒಂದು ಇದ್ರೊಳಗೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಅದರಲ್ಲೂ ಚಿರಂಜೀವಿ ಸರ್ಜಾರ್ ಅವರ ಸಾವನ್ನಪ್ಪಿನ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿರಲ್ಲ. ಅದಲ್ಲದೆ ಏನು ರಾಘವೇಂದ್ರ ರಾಜ್ಕುಮಾರ್ ಅವರ ಫ್ಯಾಮಿಲಿ ಆ ನಂತರದಲ್ಲಿ ಏನು ಚಿರಂಜೀವಿ ಸರ್ಜಾರ್ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಆ ಒಂದು ಕುಟುಂಬ ಕಾನೂನಾತ್ಮಕವಾಗಿ ಸಂಕಷ್ಟಕ್ಕೆ ಕೂಡ ಸಿಲುಕಿತ್ತು. ಅದರಲ್ಲಿ ಸಾಮಾಜಿಕ ಅಂತರ ಎಷ್ಟೇ ಯಾವುದೇ ಸಂತೋಷ ಸಮಾರಂಭಗಳಿರಲಿ ಅಥವಾ ದುಃಖದ ಸಮಾರಂಭಗಳಿರಲಿ ಪೃಥ್ವಿ, ಒಂದು ಸಾಮಾಜಿಕ ಅಂತರವನ್ನು ಕೊರೋನಾದ ಕಾರಣಕ್ಕೋಸ್ಕರ ಕಾಪಾಡಿಕೊಳ್ಳಬೇಕಾದ ಆ ಕಾರಣಕ್ಕೋಸ್ಕರ ಪಾಪ ಸರ್ಜಾ ಫ್ಯಾಮಿಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಪೊಲೀಸ್ ಇಲಾಖೆಯ ಜವಾಬ್ದಾರಿ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು, ಪೊಲೀಸ್ ಇಲಾಖೆ ಅದನ್ನ ನಿರ್ವಹಿಸಲಿಲ್ಲ ಅಂತ ನಾವು ಹೇಳ್ಬೋದಾ? ಈ ಖಂಡಿತ ಅದು ಈ ಎರಡು ತಪ್ಪುಗಳು ಎರಡು ಕಡೆಯಿಂದಲೂ ಕೂಡ ಇದೆ ಪೃಥ್ವಿ. ಯಾಕಂದ್ರೆ ನಾವು ಎಷ್ಟೋ ಕಲಾವಿದರ ಸಾವುಗಳ ಸಂದರ್ಭದಲ್ಲಿ ನೋಡಿದ್ವಿ. ಬಾಲಿವುಡ್ ನಲ್ಲಿ ರಿಷಿ ಕಪೂರ್ ಸತ್ತಂತ ಟೈಮಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಜನ ನಟರು ಸತ್ತಂತ ಟೈಮಲ್ಲೂ ಕೂಡ ಸಾಮಾಜಿಕ ಅಂತ ಅವ್ರು ಎಷ್ಟೇ ಖ್ಯಾತನಾಮರಿರಲಿ ಅವರ ಒಂದು ಸಾವಿನ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರುವಂತಹ ಸಾಧ್ಯತೆಗಳಿದ್ರು ಕೂಡ ಅಂತ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾನೂನಾತ್ಮಕವಾಗಿ ಕಾಯ್ದುಕೊಳ್ಳಲೇಬೇಕಾಗುತ್ತೆ. ಇಲ್ಲಿ ಕೇವಲ ಪೊಲೀಸ್ನವರ ನಿರ್ಲಕ್ಷ್ಯ ಮಾತ್ರ ನಾವು ಹೇಳಕ್ಕಾಗುದಿಲ್ಲ, ಸರ್ಜಾರ್ ಅವರ ಫ್ಯಾಮಿಲಿಯ ಒಂದು ನಿರ್ಲಕ್ಷ್ಯನು ಕೂಡ ಕಾರಣ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಂತ್ಯ ಸಂಸ್ಕಾರವನ್ನ ಬೇರೆ ರೀತಿಯಲ್ಲಿ ಮಾಡುವಂತ ಒಂದು ಸಾಧ್ಯತೆಗಳಿತ್ತು. ಅಭಿಮಾನಿಗಳನ್ನ ದೂರ ಇಟ್ಟಾದ್ರೂ ಎಲ್ಲ ಒಂದ್ ಕಡೆ ಮಾಡ್ಬೇಕಾದ್ರೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಇದ್ರೆ ಅಭಿಮಾನಿಗಳಿಗೂ ಕೂಡ ಅದು ಕೊರೋನಾ ಸೋಂಕು ಹರಡುವಂತ ಸಾಧ್ಯತೆಗಳಿದೆ. ಆ ಒಂದು ಕಾರಣಕ್ಕೋಸ್ಕರ ಕಾನೂನಾತ್ಮಕವಾಗಿ ಯಾರ್ಯಾರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಆ ಒಂದು ಕಾರಣಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದೆ. ಅದೇ ಎಲ್ಲೊಂದ್ ಕಡೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವತ್ತು ವೃದ್ಧನಿಂದಾಗಿ ಸಾಕಷ್ಟು ಜನರಿಗೆ ಆ ಸೋಂಕು ಹರಡುವಂತ ಆತಂಕದ ಸಾಧ್ಯತೆಗಳೇನು ಹುಟ್ಟಿದೆ ಆ ಒಂದು ಸಾಧ್ಯತೆಗಳನ್ನ ಹುಡುಕುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಈಗ ತೊಡ್ಕೊಂಡಿದೆ. ವೃದ್ಧನ ಟ್ರಾವೆಲ್ ಹಿಸ್ಟ್ರಿ ಅನ್ನೋಂಥದ್ದು ಈಗ ದೊಡ್ಡ ಮಟ್ಟದ ಸವಾಲು. ಅದನ್ನ ಯಾವ ರೀತಿ ಕದಕಿ ಯಾರ್ಯಾರನ್ನ ಕ್ವಾರಂಟೈನ್ಗೆ ಒಳಪಡಿಸಿ ಯಾರ್ಯಾರಿಗೆ ಸೋಂಕಿದೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಒಂದು ದೊಡ್ಡ ಮಟ್ಟದ ಸವಾಲ್ ಇದೆಯಲ್ಲ, ಆ ಒಂದು ಸವಾಲ್ನನ್ನ ಯಾವ ರೀತಿ ಬಿಬಿಎಂಪಿ ಸ್ಯಾಟಿಸ್ಫೈಡ್ ಮಾಡುತ್ತೆ, ಫುಲ್ಫಿಲ್ ಮಾಡುತ್ತೆ ಅನ್ನೋದು ಈಗ ಎದುರಾಗಿರುವಂತ ಪ್ರಶ್ನೆ ಪ್ರತಿ. ಸದ್ಯಕ್ಕೆ ಅಂದ್ರೆ ಒಟ್ನಲ್ಲಿ ಯಾರ ಜೊತೆ ಹೋಗಿದ್ರು ಅನ್ನೋದಾದ್ರೂ ಗೊತ್ತಾಗ್ಬಿಟ್ರೆ
ಯಾರು ಈ ವೃದ್ಧನನ್ನ ಕರ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಾಗ್ಬಿಟ್ರೆ ಆತನನ್ನಾದರೂ ಅಟ್ಲೀಸ್ಟ್ ವಿಚಾರಣೆ ಮಾಡಿಬಿಟ್ಟು ಯಾರಿದ್ರು ಯಾವ ಸ್ಪಾಟ್ ಅಲ್ಲಿ ಈ ವೃದ್ಧ ಆ ಚಿರಂಜೀವಿ ಸರ್ಜಾ ಅವರ ಅಂತಿಮ ದರ್ಶನವನ್ನ ಪಡೆಯಲಿಕ್ಕೆ ಹೋಗಿದ್ದಂತದ್ದು ಇಟ್ ಸ್ಪಷ್ಟವಾಗಿಬಿಟ್ರೆ ಟ್ರೇಸ್ ಔಟ್ ಮಾಡೋದು ಅಟ್ಲೀಸ್ಟ್ 120% ಅಷ್ಟಾದರೂ ಈಜಿ ಆಗುತ್ತೆ ಇಲ್ಲ ಅಂದ್ರೆ ನಿಜವಾಗ್ಲೂ ಆ ವೃದ್ಧ ಸತ್ತ ಅಲ್ಲಿಗೆ ಮುಗ್ದೋಯ್ತು ಅಂತ ಬಿಟ್ಬಿಡಬೇಕಾಗುತ್ತೆ ಅಷ್ಟೇ ಇಲ್ಲ ಇಲ್ಲ ಪ್ರತಿ ಆ ರೀತಿ ಏನಿಲ್ಲ ಯಾಕಂತ ಹೇಳಿದ್ರೆ ಈಗ ನೋಡಿ ವೃದ್ಧ ಸತ್ತ ಅಂತ ಆದ್ಮೇಲೆ ಅವರನ್ನ ಯಾರು ಕರ್ಕೊಂಡಿದ್ರು ಬಹುಶಃ ಅವ್ರ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಕರ್ಕೊಂಡು ಹೋಗಿದ್ರು ಅಥವಾ ಅವ್ರ ಕುಟುಂಬದಲ್ಲಿರುವಂತ ಯಾರೋ ಸದಸ್ಯರು ಕರ್ಕೊಂಡು ಹೋಗಿದ್ರು ಇದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಬಿಬಿಎಂಪಿ ಶುರು ಮಾಡಿದೆ. ಅಂದ್ರೆ ಅವರ ಸಂಪರ್ಕದಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗುವಂತ ಟೈಮಲ್ಲಿ ಅವರೆಲ್ಲ ಫ್ಯಾಮಿಲಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗಾದ್ಮೇಲೆ ಸಾವಿರಾರು ಲಕ್ಷಾಂತರ ಜನ ಸಾವಿರಾರು ಅಭಿಮಾನಿಗಳ ನಡುವೆ ಈ ವೃದ್ಧ ಸೇರ್ಕೊಂಡಿರುವಂತ ಸಾಧ್ಯತೆಗಳಿದೆ. ಅದೇ ಅದೇ ಅಂದ್ರೆ ಇವ್ರು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಗೊತ್ತಿರೋರು ಇರೋದೇ ಇಲ್ವಲ್ಲ, ಈಗ ಇವ್ರು ಬಂದಿದ್ರು ಅವ್ರು ಬಂದಿದ್ರು ಅಂತ ಹೇಳಲಿಕ್ಕೆ. ಹೌದು, ಈಗ ವಿಡಿಯೋ ಕವರೇಜ್ ಯಾವ್ದಾದ್ರು ಇದ್ರೆ, ಆ ಫುಟೇಜ್ ಏನಾದ್ರು ಇದ್ರೆ, ಆ ವೃದ್ಧ ಕಾಣಿಸುವಂತ ಫುಟೇಜ್ ಇದ್ರೆ ಓಕೆ, ಇವ್ರು ಬೇರೆ ಯಾರ್ಯಾರು ಇದ್ರು ಕೂಡ ಅವ್ರನ್ನ ಏನೋ ಹಂಗು ಹಿಂಗು ಟ್ರೇಸ್ ಔಟ್ ಮಾಡ್ಬಿಟ್ಟು ಕ್ವಾರಂಟೈನ್ ಮಾಡಬಹುದು. ಇಲ್ಲಾಂದ್ರೆ ಇವ್ರ ಅವ್ರ ಫ್ಯಾಮಿಲಿ ಅಕ್ಕಪಕ್ಕದ ಮನೆಯವ್ರನ್ನ ಮಾತ್ರ ಕ್ವಾರಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಖಂಡಿತ ಖಂಡಿತ, ಯಾಕಂದ್ರೆ ಸಿಸಿಟಿವಿ ಫುಟೇಜ್ ಗಳನ್ನ ಹುಡ್ಕುವಂತದ್ದು ದೊಡ್ಡ ದೊಡ್ಡ ಸಮಸ್ಯೆ ಅಲ್ಲದೆ ವೃದ್ಧನ ಮುಖವನ್ನ ಎಲ್ಲೂ ಕೂಡ ಅನಾವರಣ ಮಾಡಬಾರ್ದು ಅನ್ನುವಂತ ಸತ್ತೋರಂತ ಮುಖವನ್ನ ಎಲ್ಲೂ ಕೂಡ ಅನಾವರಣ ಮಾಡಬಾರ್ದು ಎಥಿಕ್ಸ್. ಹಾಗಾಗಿ ಈಗ ಅದೇ ದೊಡ್ಡ ಮಟ್ಟದ ಸವಾಲ್ ಇರೋದು. ಈಗ ಆತನ ಸಂಪರ್ಕದಲ್ಲಿ ಒಂದಷ್ಟು ಕುಟುಂಬದವರು ಅಥವಾ ಸ್ನೇಹಿತರು ಅಥವಾ ಪರಿಚಯಸ್ಥರಿದ್ರೆ ಅವ್ರನ್ನ ಕ್ವಾರಂಟೈನ್ ಒಳಪಡಿಸಬಹುದು. ಆದ್ರೆ ಆ ವೃದ್ಧ ಯಾವ ಹಂತದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿಲ್ವೇ? ಅವ್ರು ಎಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿ ನೂರಾರು ಜನ ಇದ್ದಂತ ಟೈಮಲ್ಲಿ ನೂಕುನುಗ್ಗು ಬೇರೆ ಇತ್ತು ಪೃಥ್ವಿ. ಯಾಕಂದ್ರೆ ನಾವು ಆ ಒಂದು ಅಂತಿಮ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ನಾವು ಕೂಡ ಸಾಕ್ಷಿ ಪ್ರಜ್ಞೆ ಆಗಿದ್ವಿ, ಅಲ್ಲಿ ನಾವು ಕೂಡ ಸಾಕ್ಷಿಗಳಾಗಿದ್ವಿ. ಹಾಗಾಗಿ ಆ ವೃದ್ಧ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿ ಬಂದಿದ್ದಾನೆ ಅನ್ನುವಂಥದ್ದು ಈಗ ಕುಟುಂಬಸ್ಥರು ಒಂದಷ್ಟು ನೆರೆಹೊರೆಯವರು ಅಥವಾ ಪರಿಚಯಸ್ಥರನ್ನ ನಾವು ಪತ್ತೆ ಹಚ್ಚಿಬಿಡ್ಬೋದು. ಆದ್ರೆ ಆತ ಸಾಮೂಹಿಕವಾಗಿ ಪಾಲ್ಗೊಂಡಂತ ಟೈಮಲ್ಲಿ ಯಾರನ್ನು ನೀವು ಪತ್ತೆ ಮಾಡಿ ಯಾರನ್ನು ಕ್ವಾರಂಟೈನ್ ಒಳಪಡಿಸ್ತೀರಾ? ಸವಾಲು ಇರುವಂತದ್ದೇ ಈಗ ಬಿಬಿಎಂಪಿ ಮುಂದೆ ಅದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಥಾಮಸ್. ನೋಡೋಣ ಯಾವ ರೀತಿಯಾಗಿ ಆರೋಗ್ಯ ಇಲಾಖೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ ಟ್ರೇಸ್ ಔಟ್ ಮಾಡುತ್ತೆ, ಈ ಒಂದು ಸವಾಲಿನ ಪ್ರಕರಣವನ್ನ ಭೇದಿಸುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸರ್, ನಿಮಗೆ ತೋರಿಸ್ತಾ ಇದ್ವಿ ಚಿರು ಸರ್ಜಾ ಅವರ ಅಂತಿಮ ದರ್ಶನಕ್ಕೆ ಒಬ್ಬ ವೃದ್ಧ ಬಂದಿದ್ದ, ಆತನಿಗೆ ಕೊರೋನಾ ಪಾಸಿಟಿವ್ ಇತ್ತು, ಆತ ಸಾವನ್ನಪ್ಪಿದ್ದಾನೆ. ಸೊ ಹೀಗಾಗಿ ಈಗ ಸಹಜವಾಗಿ ಟೆನ್ಷನ್ ಮನೆ ಮಾಡಿದೆ. ಘಟಾನುಘಟಿಗಳು ಕೂಡ ಚಿರಂಜೀವಿ ಸರ್ಜಾ ಅವರ ಅಂತಿಮ ದರ್ಶನವನ್ನ ಪಡೀಲಿಕ್ಕೋಸ್ಕರ ಹೋಗಿದ್ರು, ಅದು ನಿಮಗೂ ಕೂಡ ಗೊತ್ತಿದೆ, ನಾವು ಕೂಡ ತೋರಿಸ್ತಾನೆ ಇದ್ವಿ. ಸ್ಟಾರ್ ನಟರು ಹೋಗಿದ್ರು, ನಟಿಯರು ಹೋಗಿದ್ರು, ರಾಜಕಾರಣಿಗಳು ಬಂದಿದ್ರು. ಈಗ ಮೃತ ವೃದ್ಧ ಎಲ್ಲಿ ಓಡಾಡಿದ್ದ ಅನ್ನೋದು ಕನ್ಫರ್ಮ್ ಆಗ್ಬೇಕಾಗಿದೆ. ಆತ ಅವರ ಮನೆ ಹತ್ರ ಇಟ್ಟಿದ್ದಂತ ಸಂದರ್ಭದಲ್ಲಿ ಅಂತಿಮ ದರ್ಶನಕ್ಕೆ ಅಲ್ಲಿ ಹೋಗಿದ್ನ, ಅಥವಾ ಈ ಅಂದ್ರೆ ಮಾರ್ಗದ ಮಧ್ಯೆ ಎಲ್ಲಾದ್ರೂ ನೋಡ್ಕೊಂಡ್ ಬಂದಿದ್ದಂತದ, ಅಥವಾ ಅಂತಿಮ ಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ, ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾಗಿದ್ದಂತದ್ದ, ಇದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ಬೇಕಾಗಿದೆ. ಅಲ್ಲಿವರೆಗೂ ಕೂಡ ಸಹಜವಾಗಿ ಟೆನ್ಷನ್ ಇದ್ದೇ ಇದೆ. ನಟ ದರ್ಶನ್, ಯಶ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಸಾಕಷ್ಟು ಜನ, ಆಲ್ಮೋಸ್ಟ್ ಇಡೀ ಸ್ಯಾಂಡಲ್ ವುಡ್ ಹೋಗಿತ್ತು ಅಲ್ಲಿಗೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಹೋಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕಮಿಷನರ್ ಆಗಿರುವಂತ ಭಾಸ್ಕರ್ ರಾವ್ ಅವರೇ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ರು. ಮೃತ ಸೋಂಕಿತ ವ್ಯಕ್ತಿ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದು ಗೊತ್ತಾಗ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಹೋಗಿದ್ದಂಥವ್ರಿಗೆ ಸಹಜವಾಗಿ ಆತಂಕ ಶುರುವಾಗುತ್ತೆ. ಅಂದ್ರೆ ಇಲ್ಲಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಅಂತ ಆದ್ರೆ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರಿಗೆ ಸಹಜವಾಗಿ ಆತಂಕ ಇರುತ್ತೆ. ಅವ್ರು ಬೆಟರ್ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸ್ಯಾಂಡಲ್ವುಡ್ ನಟರ ಮಧ್ಯೆನೇ ಇದನ್ನ ಅಕಸ್ಮಾತ್ ಈ ಸೋಂಕಿತ ವೃದ್ಧ ಅನ್ನುವ ಪ್ರಶ್ನೆನೂ ಕೂಡ ಇದೆ. ರಾಜಕಾರಣಿಗಳ ಜೊತೆ ಇದ್ನ ಮೃತ ಕೊರೋನಾ ಸೋಂಕಿತ ಅನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ನೋಡ್ಬೇಕು ಏನಾಗಿತ್ತು, ಆ ವ್ಯಕ್ತಿ ಎಲ್ಲಿ ಹೋಗಿದ್ದ, ಎಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದು ಅಂತ. ಅಕಸ್ಮಾತ್ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆತ ಹೋಗಿದ್ರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರು, ಇನ್ನೊಂದ್ ಕಡೆ ನಟ ನಟಿಯರು ಕೂಡ ಇದ್ದಿದ್ದಂಥದ್ದು, ಇದು ಕೂಡ ಸಹಜವಾಗಿ ಟೆನ್ಷನ್ ಅನ್ನ ತಂದಿಡುತ್ತೆ. ಸೊ ಆತ ಎಲ್ಲಿ ಹೋಗಿದ್ದ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಆತ ಅಂತೂ ಇಲ್ಲ ಹೇಳಲಿಕ್ಕೆ, ನಾನು ಎಲ್ಲಿ ಹೋಗಿದ್ದೆ, ಎಲ್ಲಿ ನೋಡಿದೆ, ಎಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದು ಅಂತ. ಸೊ ಹೀಗಾಗಿ ಆತನ ಜೊತೆಯಲ್ಲಿ ಹೋಗಿದ್ದಂಥವ್ರು ಯಾರು, ಆ ವೃದ್ಧನನ್ನ ಕರ್ಕೊಂಡು ಹೋಗಿದ್ರು, ಆತನ ಜೊತೆಯಲ್ಲಿ ಹೋಗಿದ್ದಂಥವ್ರು ಎಲ್ಲಿ ಹೋಗಿದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎಷ್ಟು ಸಲ ಅಂತ ಹೇಳಿಸಿಕೊಳ್ತಾರೆ, ಏನು ಅನ್ಸೋದೇ ಇಲ್ವಾ ಇವರುಗಳಿಗೆ? ಜನರಿಗೆ ಬುದ್ಧಿ ಹೇಳುವಂತ ಮಂತ್ರಿಗಳಿಗೆ ಅರ್ಥನೇ ಆಗಲ್ವಾ? ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ಎಷ್ಟು ಬಾರಿ ತೋರಿಸ್ತಾ ಇದೀವಿ,
ಸಾಮಾಜಿಕ ಅಂತರವನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಮೆಸೇಜ್ ಕೊಡಬೇಕಾದಂತವರು ನೀವು ಸಮಾಜಕ್ಕೆ ಅಂತ ಸ್ಥಾನದಲ್ಲಿ ಇದ್ದೀರಾ ಜನಪ್ರತಿನಿಧಿಗಳೇ ಅಂತ ಆದರೆ ಒಬ್ಬರು ಕೇರೆ ಮಾಡ್ತಾ ಇಲ್ಲ ಇಲ್ಲಿ ಕೊರೋನಾ ನಿಯಮ ಪಾಲಿಸೋಕೆ ಇವರಿಗೆ ಏನು ಪ್ರಾಬ್ಲಮ್ ಏನು ದಾಡಿ ಇವರಿಗೆ ಎಲ್ಲರಿಗೂವೆ ಬಿಜೆಪಿ ಕಚೇರಿಯಲ್ಲಿ ಸಾಮಾಜಿಕ ಅಂತರವನ್ನು ಮರ್ತಿದ್ದಾರೆ ಸಚಿವರು ಬಳ್ಳಾರಿಯಲ್ಲಿ ಬಿಜೆಪಿ ಸಭೆ ಬಳಿಕ ಮುಗಿಬಿದ್ದಿದ್ದಾರೆ ಕಾರ್ಯಕರ್ತರು ಬುದ್ಧಿ ಹೇಳ್ತಾನೆ ಕಾರ್ಯಕರ್ತರ ಜೊತೆ ಬರ್ತಿದ್ದಾರೆ ಮಂತ್ರಿಗಳು ಇಂತ ಸಮಾರಂಭಕ್ಕೆ ಹೋಗಬಾರದು ಅಕಸ್ಮಾತ್ ಇಂತ ಟೈಮ್ ಅಲ್ಲಿ ಆಯೋಜನೆ ಮಾಡೋದಾದ್ರೆ ಸಚಿವರಿಗೆ ಹಾರ ಹಾಕಲಿಕ್ಕೆ ಮುಗಿಬಿದ್ದಿರುವಂತದ್ದು ಬಿಜೆಪಿ ಕಾರ್ಯಕರ್ತರು ನಾವು ನೋಡ್ತಾನೆ ಇದೀವಿ ಸಾಕಷ್ಟು ಪ್ರಕರಣಗಳಲ್ಲಿ ಈ ಬಿಜೆಪಿ ನಾಯಕರೇ ಸಿಕ್ಕಾಕೊಳ್ತಾ ಇರುವಂತದ್ದು ಇಂಥದ್ರಲ್ಲಿ ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ ರಾಮುಲು ಅವರ ಆರ್ಭಟ ನೋಡಬೇಕಾಗಿತ್ತು ಸಾವಿರಾರು ಜನ ಆರೋಗ್ಯ ಮಂತ್ರಿ ಇನ್ನು ಒಂದ್ ಕಡೆ ಅಲ್ಲಿ ಮದ್ವೆಗೆ ಬೇರೆ ಹೋಗಿದ್ರು ಪಿ ಟಿ ಪರಮೇಶ್ವರ್ ನಾಯಕ್ ಅವರ ಪುತ್ರನ ಮದ್ವೆನೂ ಕೂಡ ಅದ್ದೂರಿಯಾಗಿ ಯಾವುದೇ ಸಾಮಾಜಿಕ ಅಂತರ ಇರಲಿಲ್ಲ ಈಗ ನೋಡಿದ್ರೆ ಇಲ್ಲಿ ಇಬ್ಬರು ಸಚಿವರು ಸಚಿವ ದ್ವಯರು ಪಾಲ್ಗೊಂಡಿದ್ದಂತಹ ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕರ್ತರು ಒಬ್ಬರಲ್ಲಾದ್ರೂ ಅಲ್ಲಿ ಸಾಮಾಜಿಕ ಅಂತರ ಅನ್ನೋದಿದೆಯಾ ಆನಂದ್ ಸಿಂಗ್ ಅವರು ಅರಣ್ಯ ಸಚಿವರು ಆರ ಹಾಕ್ಸ್ಕೊಳ್ಳೋದೇನ್ ಕೇಳ್ತೀರಾ ಅಲ್ಲಿ ಜೈಕಾರ ಹಾಕೋರ ಜೊತೆ ಇವರನ್ನ ಹುರಿದುಂಬಿಸೋರು ಬೇರೆ ಎಸ್ ಟಿ ಸೋಮಶೇಖರ್ ಅವರು ಬೇರೆ ಹೋಗಿದ್ರು ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮೊನ್ನೆ ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರು ಬರಬೇಡಿ ನಮ್ಮ ಮನೆ ಹತ್ರ ಬರಬೇಡಿ ನಮ್ಮ ಕಚೇರಿ ಹತ್ರ ಏಕೆಂದ್ರೆ ಕೊರೋನಾ ಸೋಂಕಿದೆ ಅಂತ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದಂತಹ ಸಚಿವರು ಇವತ್ತು ಅಷ್ಟೊಂದು ಜನ ಸೇರ್ಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಈಗ ಏನ್ ಹೇಳ್ತಾರೋ ಗೊತ್ತಿಲ್ಲ ತೆಗ್ದಾಕ್ಬಿಡಿ ಅವ್ದು ಯಾವುದೋ ಒಂದು ಪ್ರಕಟಣೆ ಕೊಟ್ಟಿದ್ರಲ್ಲ ಇಂತಹ ಒಂದು ಕಾರ್ಯಕ್ರಮದಲ್ಲೇ ಭಾಗಿಯಾಗ್ತೀರಾ ಅಂದ್ರೆ ನಿಮ್ಮ ಮನೆಗೆ ಜನರು ಬರೋದ್ರಲ್ಲಿ ತಪ್ಪೇನಿದೆ ಇಂತ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಕೊಂಡು ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಏನ್ ಹೇಳ್ತೀರಾ ನೀವು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಪ್ರಕಟಣೆಯನ್ನ ಹೊರಡಿಸ್ತೀರಾ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಸರ್ಕಾರ ಒಂದು ಕಾನೂನನ್ನ ಮಾಡಿರೋದಾ ಬಿಜೆಪಿ ಸರ್ಕಾರನೇ ಮಾಡಿರುವಂತ ಕಾನೂನನ್ನ ಅವರದ್ದೇ ಸರ್ಕಾರದ ಸಚಿವರು ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಅದು ಕಂಟಿನ್ಯೂ ಆಗ್ತಾನೆ ಇದೆ ನೋಡೋಣ ಈಗಲಾದ್ರೂ ಏನಾದ್ರೂ ಪ್ರಕರಣ ದಾಖಲು ಮಾಡ್ತಾರಾ ಅಂತ ಯಾಕೆಂದ್ರೆ ಪಿ ಟಿ ಪರಮೇಶ್ವರ್ ನಾಯಕ್ ಅವರ ಪುತ್ರನ ಮಗನ ಮದುವೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಕೇಸ್ಗಳನ್ನ ಹಾಕಿದ್ರು ಇವರು ಸಚಿವರುಗಳು ಅನ್ನೋ ಕಾರಣಕ್ಕೆ ಸುಮ್ಮನೆ ಆಗ್ತಾರ ಅಥವಾ ಇದು ಇಲ್ಲಿಗೆ ಮುಗ್ದೋಗ್ಬಿಡುತ್ತ ಮಾಧ್ಯಮದಲ್ಲಿ ತೋರಿಸೋದು ಇವರು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗೋದು ಇದೇ ಆಗ್ತಾನೆ ಇರುತ್ತೆ ನಾವು ತೋರಿಸ್ತಾನೆ ಇರ್ತೀವಿ ಬೈತಾನೆ ಇರ್ತೀವಿ ಇದು ಕಂಟಿನ್ಯೂ ಆಗ್ತಾನೆ ಇದೆ ಬಟ್ ಬಿಜೆಪಿ ಸರ್ಕಾರ ಎಸ್ಪೆಷಲಿ ಸಿ ಎಂ ಯಡಿಯೂರಪ್ಪನವರು ಅರ್ಥ ಮಾಡ್ಕೊಂಡು ಅವರ ಸಚಿವರಿಗೆ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಸಂಪುಟ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಬುದ್ಧಿ ಹೇಳಿ ನಾವು ಹೇಳುವಂತವರಾಗಿ ಸುಮ್ಮನೆ ಉಗಿಸ್ಕೊಳ್ಳೋದು ಬೇಡ ಅಂತ ಇವಿಷ್ಟು ಇವರಿಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.